ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ಧರಣಿ ಕುಂತಿರೋದ ಉದ್ದೇಶ ಏನು? ನಾವು ಪರ್ಮಿಟಿಗೋಸ್ಕರ ಕೂತೀವಿ ಸರ್. ನಮಗೆ ಪರ್ಮಿಟ್ ಆಗ ಸುಮಾರು ಎಷ್ಟು ಮಂದಿ ಇದ್ದಾರೆ? 162 ಮಂದಿ ಸ್ವಾಮಿ. 24 ಮಂದಿನೂ ಹೊರಗಡೆ ಕಳಿಸ್ತಾರೆ. ಅವ್ರನ್ನೂ ಇಲ್ಲಿ ಕರ್ಕೋಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ನಮಗೆ ಪಾವತಿ ಆಗೈತೆ ಅಷ್ಟೇ ಸರ್, ನೇರ ನೇಮಕಾತಿ ಆಗಿಲ್ಲ. ಪಾವತಿಯಾಗ ನಮ್ಗೆ ಏನೋ ಸೌಲಭ್ಯ ಸಿಗುವಲ್ಲ. ನಮಗೆ ಆರಾಮಿಲ್ಲ ಅಂತೇಳಿ ಮನೆಗೆ ಬಿದ್ದರೆ ಸಂಬಳ ಮುರಿತಾರ. ಸರ್ಕಾರಿ ಸೌಲಭ್ಯ ನಮಗೆ ಯಾವುದೇ ದೊರಕ್ತಾ ಇಲ್ಲ. ಆಮೇಲೆ ನಮಗೆ ಪರ್ಮಿಟ್ ಆಗಬೇಕು. ಬಾಡಿಗೆ ಕಟ್ಟಕ್ಕೆ 13,000 ರೂಪಾಯಿದಾಗ ಬಾಡಿಗೆ ಏನು ಕಟ್ಟಬೇಕು, ಮಕ್ಕಳೇನು ಓದಿಸ್ಬೇಕು, ಭಾಳ ಎದುರೈತೆ ಸ್ವಾಮಿ. ನಮ್ಮ ಬದುಕೋದು ಕಷ್ಟ. ನಾವು ಮಾಡೋಂಥ ಕೆಲಸಕ್ಕೆ 30,000 ರೂಪಾಯಿ ಸಂಬಳ ಅಂದರೆ ಕಡಿಮೆ. ಆದರೆ ನಮಗೆ 20,000 ಕೂಡ ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಪರ್ಮಿಟ್ ಆಗಬೇಕು. ಕಾಮಿ ನಮಗೆ ಕೆಲಸ ಸಿಗಬೇಕಂತೇಳಿ ಇಲ್ಲಿ ಕುಂತೀವಿ. ನಿಮ್ಗೆ ಪರ್ಮಿಂಟ್ ಆಗೋವರೆಗೆ ಈ ಜಾಗ ಬಿಟ್ಟು ಎದ್ದಾಳೋದಿಲ್ಲ. ಪರ್ಮಿಂಟು ಕಾಮಿ ನಿಮ್ಮನ್ನ ಮಾಡ್ಕೊಂತೀವಿ ಅಂತ ಸ್ವಾಮಿಗಳು ಏನಾದಾರ ಬಂದ್ರೆ ನಾವು ಅವಾಗ ನಮ್ಮ ಧರಣಿ ಮುಗಿಸ್ತೀವಿ ಸ್ವಾಮಿ. ನಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನಮಗೆ ಸಿಗ್ತಾನೇ ಇಲ್ಲ. ಅದಕ್ಕೋಸ್ಕರ ನಾವು ಕುಂತೀವಿ. ನಮಗೆ ಸರ್ಕಾರ ಸೌಲಭ್ಯ ಬೇಕು. ನಮ್ದ್ರ ಯಾರೋ ಒಬ್ರು ತೀರ್ಕೆಂದ್ರೆ ಅವ್ರಿಗೆ ಒಂದು ಮಣ್ಣಿಗೆ ಒಂದು ಪೈಸೆ ಕೊಡ್ತಾ ಇಲ್ಲ. ಮಣ್ಣಿಗೇನ ತಗೊಳ್ರಿ ನೀವು ದುಡ್ದಿರಿ ಅಂತ ಕೊಡೋರಿಲ್ಲ. ಅದಕ್ಕೋಸ್ಕರ ನಾವು ಈಗ ನಾವು ಇದ್ರಾಗ ದುಡ್ದು ಯಾವುದೇ ಒಂದು ಕಾಯಿಲೆ ಬಂದು ಸತ್ತೋಗ್ತೀವಿ ಸ್ವಾಮಿ. ನಮ್ಮ ಮಕ್ಕಳಿಗೇನು, ನಾವು ಸತ್ತರೆ ನಮ್ಮ ಮಕ್ಕಳಿಗೆ ನೌಕರಿ ಕೊಡ್ಬೇಕು, ಸತ್ತರಿಗೆ 10,000,000 ಪರಿಹಾರ ಕೊಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ವಾಹನ ಚಾಲಕರು ಇರಲಿ, ಪೌರ ಕಾರ್ಮಿಕರಿರಲಿ, ನಮಗೆ ಕಾಮಿ ಕೆಲಸ ಆಗಬೇಕು. ನಾವು ಇಲ್ಲಿ ಧರಣಿ ಕೂತಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ನಗರಸಭೆಯಲ್ಲಿ ನಮ್ಮನ್ನ ಏನು ಕೇರ್ ಮಾಡ್ತಾ ಇಲ್ಲ. ಪರ್ಮಿಂಟ್ 140 ಜನ ಪರ್ಮಿಂಟ್ ಆಗಬೇಕು. ಡ್ರೈವರು ಬಂತು, ಕೂಲಿ ಕಾರ್ಮಿಕರು ಎಲ್ಲರೂ ಬಂತು. ನಮಗೆ ಪಗಾರ ಬರ್ತಾ ಇಲ್ಲ, ಬಿ ಎಫ್ ಬರ್ತಾ ಇಲ್ಲ, ಬಿ ಎಸ್ ಬರ್ತಾ ಇಲ್ಲ. ಬೇರೆ ಇವರು 13,000 ರೂಪಾಯಿ ನಮಗೆ ಪಗಾರ ಕೊಡ್ತಿದ್ರೆ, ಪಗಾರ ಕೊಡಬೇಕಾದ್ರೆ ಈಗ ಬೆಲೆ ಎಚ್ಚರಿಕೆ ಆಗಿದೆ. ಅವರು ಪಗಾರ ಕೊಡ್ತಾರಂಥದ್ದು ನಮಗೇನು ಸೌಲಭ್ಯ ಆಗ್ತಾ ಇಲ್ಲ. ಈಗ ಮನೆ ಕೊಟ್ಟಿಲ್ಲ, ಪರ್ಮಿಂಟ್ ಇದ್ದವರಿಗೆ ಮನೆ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಅವರಿಗಿದೆ, ನಮಗೇನಿಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೇನಿದ್ದಂತೆ ನಮಗೆ ಸೌಲಭ್ಯ ಕೊಡ್ರಂತ ನಾವು ಧರಣಿ ಕುಂತಿದ್ದೀವಿ.